ಸಂಸದ ಡಿಕೆ ಸುರೇಶ್ ಅವರು ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ವಿರುದ್ಧ ಗೂಂಡಾ ವರ್ತನೆ ತೋರಿರುವುದನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಹೆದ್ದಾರಿಯಲ್ಲಿ ಡಿಕೆ ಸುರೇಶ್ ಅವರ ಪ್ರತಿಕೃತಿಗಳನ್ನು ದಹಿಸಿ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಮುಖಂಡ ಮನ ಪ್ರಸನ್ನ ಕುಮಾರ್ ಮಾತನಾಡಿ, ರಾಮನಗರದಲ್ಲಿ ನಡೆಯತಾ ಇದ್ದಂತ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸಂಸದ ಡಿಕೆ ಸುರೇಶ್ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ವಿರುದ್ಧ ಹಲ್ಲೆ ಮಾಡಲು ಮುಂದಾಗಿದ್ದ ಕ್ರಮ ಸರಿಯಲ್ಲ, ಈ ಸಂಬಂಧ ಸರ್ಕಾರ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಡಿಕೆ ಸುರೇಶ್ ಅವರು ಅನಾಗರಿಕವಾಗಿ ಆ ಒಂದು ಸಭೆಯಲ್ಲಿ ಗುಂಡಾಗಿರಿಯನ್ನ ಪ್ರದರ್ಶನ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದು ಕಾಣ್ತಾನೆ. ಅಶ್ವಥ್ ನಾರಾಯಣ್ ಅವರಿಗೆ ಆರಿ ಆಯಿತು, ಒಂದು ಹಲ್ಲೆ ನಡೆಸೋ ನಿಟ್ಟಿನಲ್ಲಿ ಗೂಂಡಾ ವರ್ತನೆಯನ್ನು ತೋರಿದ್ದಾರೆ. ಅವರ ಒಂದು ಮುದ್ದಟ್ಟನತನವನ್ನು ಖಂಡಿಸಿ ನಾವು ಈ ದಿವಸ ಈ ಒಂದು ಮದ್ದೂರು ಪ್ರವಾಸಿ ಮಂದಿರದಲ್ಲಿ ಆ ಒಂದು ಗೂಂಡಾ ಸಂಸ್ಕೃತಿ ಇರ್ತಕ್ಕಂಥ ಕನಕಪುರದ ಗೂಂಡಾ ಡಿ ಕೆ ಸುರೇಶ್ರವರ ಪ್ರತಿಕೃತಿಯನ್ನು ಬೆಳೆಸುವ ಮೂಲಕ ಈ ಒಂದು ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. ಶ್ರೀಯುತ ಡಿ ಕೆ ಶಿವರೂಪ ಏನು ಶಿವಕುಮಾರ್ ಇದ್ದಾರೆ, ಅವರು ಈ ಒಂದು ಕನಕಪುರದ ಗುಂಡಾ ಒಂದು ರೀತಿಯಲ್ಲಿ ಒತ್ತಿಸ್ತಾರೆ ಅಂತಂದರೆ ಸಂಸದರಾದಂಥ ಸುರೇಶ್ವರ ಸಹ ಅಣ್ಣನಂತೆ ತಮ್ಮ ಅನ್ನೋ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಅಂತ ಕಾಣ್ತಾನೆ. ಆ ರೀತಿ ಅಲ್ಲೇ ನಡೆಸೋ ರೀತಿಯಲ್ಲಿ ವರ್ತನೆ ಮಾಡಿದರೆ ಇನ್ನು ಆ ಕ್ಷೇತ್ರದಲ್ಲಿ ಜನಗಳನ್ನು ಇವರು ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಈ ರೀತಿ ಬೆದರಿಕೆ ಕೊಡ್ತಾರೆ ಅಂತಂದರೆ ಸಾಮಾನ್ಯ ಜನರನ್ನು ಯಾವ ರೀತಿ ಬೆದರಿಕೆ ಕೊಟ್ಟು ಅವ್ರು ಇಟ್ಟಿದ್ದಾರೆ, ಯಾವ ರೀತಿ ಭಯವಾದ ವಾತಾವರಣ ಸೃಷ್ಟಿ ಮಾಡಿ ಇವರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅವರ ಒಂದು ದುರ್ವರ್ತನೆಯಲ್ಲಿ ನಾವು ನೋಡಬಹುದಾಗಿದೆ. ಇನ್ನು ಬಿಜೆಪಿ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಸುನೀಲ್, ಮುಖಂಡರಾದ ಎಂಪಿ ಸಿದ್ದು, ಸುರೇಶ್, ಮಧು, ಕೆಂಪೇಗೌಡ, ಶ್ವೇತ, ಮಮತಾ ರಾಂಕ, ಅಭಿಷೇಕ್, ಚಿಕ್ಕಣ್ಣ, ಅರವಿಂದ, ನಾಗೇಶ್ ಇತರರು ಹಾಜರಿದ್ದರು.